ಉದಯಾ ಉಡುಗೊರೆಗಳ ಉತ್ಸವ. ಪ್ರತಿದಿನ 5 ಲಕ್ಷ ಬೆಲೆ ಬಾಳೋ ಚಿನ್ನದ ನಾಣ್ಯ 100 ವಿಜೇತರಿಗೆ. ಉದಯ ಧಾರಾವಾಹಿಗಳನ್ನ ನೋಡಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಉಡುಗೊರೆಗಳ ಸುರಿಮಳೆ ನಿಮ್ಮದಾಗಿಸಿಕೊಳ್ಳಿ. ಉದಯ ಉಡುಗೊರೆಗಳ ಉತ್ಸವ ನಿಮಗಾಗಿ. ಒಂದು ಹುಡುಗಿಗೋಸ್ಕರ ಈ ಹುಡುಗರು ಅದೆಷ್ಟೆಷ್ಟು ಅವತಾರ ತಾಳ್ತಾರಪ್ಪ. ಸರಿ, ನಾನು ಬರ್ತೀನಿ. ಹುಷಾರಪ್ಪ. ಬರ್ತೀನಿ ದಿತಿ. ರೇವತಿ ಬಿಡಿ ಬಾವ, ನಾನು ತಗೊಳ್ತೀನಿ. ಇರಲಿ, ಪರವಾಗಿಲ್ಲ, ಬಿಡಿ ಬಾವ, ಬರ್ತೀನಿ. ಸುರಭಿ, ದೇವ್ರ ಮನೇಲಿ ಇಟ್ಬಿಡು ಇದನ್ನ. ಬರ್ತೀನಿ. ಬರ್ಲಾ ಬಾವಾ? ಆಯ್ತು ಬಾವಾ, ಹುಷಾರಾಗಿ ಹೋಗಿ ಬನ್ನಿ. ಓಕೆ, ಬಾಯ್. ಭರತ್, ಕಾದಂಬರಿ ಅದಿತಿನ ಕರ್ಕೊಂಡು ಬಾ. ಅದಿತಿ, ಸಮಾಧಾನ ಮಾಡ್ಕೊ. ಅಕ್ಕ, ಬಾ ಅಕ್ಕ. ಬರ್ತೀನಿ. ಹುಷಾರು ಭಾವ. ಭರತ್, ಇಲ್ಲಿ ನೋಡಪ್ಪ, ಪ್ರಪಂಚದ 8ನೇ ಅದ್ಭುತ ಬಂದು ನನ್ನ ಕಣ್ಮುಂದೆ ನಿಂತಿದೆ. ನನಗೆ ನಂಬಕ್ಕಾಗ್ತಾ ಇಲ್ಲ. ಹಲೋ ಸರ್, ತಾವು ಯಾರು? ಸುದರ್ಶನ್ ಅವ್ರ ಮಗನಾ? ನನಗ್ಯಾಕೋ ಅಲ್ಲ ಅನ್ನಿಸ್ತಾ ಇದೆ. ಅಪ್ಪ, ನನ್ನ ಮಗ ಎಲ್ಲಿ? ಏನೇನಾದರೂ ನೋಡಿದೀಯಾ? ಡ್ಯಾಡ್, ಯಾಕೆ ಇಷ್ಟೊಂದು ಕಿಂಡಲ್ ಮಾಡ್ತಿದ್ಯಾ? ಈ ಡ್ರೆಸ್ ನನಗೆ ಸೂಟ್ ಆಗ್ತಿಲ್ಲ ಅಂತನಾ? ಹಂಗಲ್ವೋ ದಿಗಿ, ನೀನು ಹಿಂಗೆ ಟಿಪ್ ಟಾಪಾಗಿ ಡ್ರೆಸ್ ಮಾಡಿಕೊಂಡು ಅವನ ಕಂಪ್ನಿಗೆ MD ಆಗಿ ಹೋಗಬೇಕು ಅನ್ನೋದು ಅವನ ಕನಸು. ಆದರೆ ನೀನು ಹಿಂಗೆಲ್ಲ ಅಲಂಕಾರ ಮಾಡಿಕೊಂಡು ಇನ್ಯಾವುದೋ ಕಂಪ್ನಿಗೆ ಇಂಟರ್ವ್ಯೂಗೆ ಹೋದರೆ ಅವನಿಗೆ ಆಶ್ಚರ್ಯ ಆಗಲ್ವಾ? ಏನು
ಇಂಟರ್ವ್ಯೂಗೆ ಹೋಗ್ತಿದ್ದಾನ? ಡ್ಯಾಡ್, ಅದು ನನ್ನ ಫ್ರೆಂಡು ಇಂಟರ್ವ್ಯೂ ಅಂತ ಒಂದು ಶಾರ್ಟ್ ಮೂವಿ ಮಾಡ್ತಿದ್ದಾನೆ, ಅದಕ್ಕೆ ಶೂಟಿಂಗಿಗೆ ಹೋಗ್ತಿದ್ದೀನಿ, ಅದನ್ನು ಹೇಳ್ತಿದ್ದಾರಷ್ಟೇ. ಅದೇ ಅಂದ್ಕೊಂಡೆ, ನಮ್ಮ ಕಂಪ್ನಿ ಎಂ ಡಿ ಆಗೋಕ್ಕೆ ಮನಸ್ಸು ಮಾಡದೇ ಇರೋನು ಬೇರೆ ಕಂಪ್ನಿ ವರ್ಕರ್ ಆಗ್ತಾನ ಅಂತ. ಡ್ಯಾಡ್, ನನಗೆ ಶೂಟಿಂಗಿಗೆ ಲೇಟ್ ಆಗ್ತಿದೆ, ನಾನು ನೋಡ್ತೀನಿ, ಬಾಯ್ ನಣಿ, ಬಾಯ್ ಬಾಯ್. ದಿಗ, ಈಗ ತಾನೇ ನನ್ನ ಮೊಮ್ಮಗ ಬ್ಯಾಟ್ ಬೀಸ್ತಿದ್ದಾನೆ, ನೋಡ್ತಿರೋ ನೆಕ್ಸ್ಟು ಸಿಕ್ಸ್. ಅಪ್ಪ, ನೀವು ಡೈರೆಕ್ಟ್ ಆಗಿ ಮಾತಾಡಿದ್ರೇನೆ ನನಗೆ ಅರ್ಥ ಆಗಲ್ಲ, ಇನ್ನು ಸುತ್ತಿ ಬಳಸಿ ಮಾತಾಡಿದ್ರೆ ಮುಗಿದೋಯ್ತು. ನಿನ್ನ ನನ್ನ ಮಗ ಅನ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗುತ್ತೆ. ಅಯ್ಯೋ, ನನ್ನ ಮೊಮ್ಮಗನ್ ನೋಡು, ನಿನಗೆ ಕಾಗೆ ಆರಿಸ್ಬಿಟ್ಟು ಅವನು ಪಾರಿವಾಳ ನೋಡಕ್ ಹೋಗ್ತಿದ್ದಾನೆ. ಅಪ್ಪ, ಕಾಗೆ ಪಾರಿವಾಳ ಒಂದು ಅರ್ಥ ಆಗ್ತಾ ಇಲ್ವೇ? ಲುಕ್ ಏನೋ ಪರ್ಫೆಕ್ಟ್ ಆಗಿದೆ, ಇನ್ ಗೆಟಪ್ಪು ನಮ್ಮ ನಾಣಿಯವರೇ ರೆಡಿ ಮಾಡಿರೋದು, ಸೊ ಚೆನ್ನಾಗೇ ಇರುತ್ತೆ. ಅಯ್ಯೋ, 10 ಗಂಟೆಗೆ ಇನ್ನೂ 5 ನಿಮಿಷ ಇದೆ. ಮೊದಲೇ ಕಾದಂಬರಿಯವ್ರ ಬಾಸ್ ಸ್ಟ್ರಿಕ್ಟು ಅಂತ ಹೇಳ್ತಿದ್ರು, ಹಾಗಾದ್ರೆ ಫಸ್ಟ್ ನಾನು ಬಂದಿದ್ದೀನಿ ಅಂತ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು. ಹಲೋ ದಿಗಂತ್ ಅವರ, ಎಲ್ಲಿದ್ದೀರಾ? ನೆನೆ ನಿಮ್ಮನ್ನ ಡ್ರಾಪ್ ಮಾಡದ್ನಲ್ಲ, ಅಲ್ಲೇ ಇದ್ದೀನಿ. 1 ಇಂಚ್ ಕೂಡ ಆ ಕಡೆ ಈ ಕಡೆ ಅಲ್ಲಾಡಿಲ್ಲ. ಹೌದಾ? ಹಾಗಾದ್ರೆ ಅಲ್ಲಿಂದ ಲೆಫ್ಟ್ ತಗೊಂಡು ಡೆಡ್ ಎಂಡ್ ಬನ್ನಿ, ಅಲ್ಲಿ ಪಾರ್ಕಿಂಗ್ ಇರುತ್ತೆ. ನಿಮ್ ಬೈಕ್ನ ಅಲ್ಲೇ ಪಾರ್ಕ್ ಮಾಡಿ ಎದುರುಗಡೆ ಒಂದು ಗಾರ್ಮೆಂಟ್ಸ್ ಕಾಣಿಸುತ್ತಲ್ಲ, ಒಳಗೆ ಬನ್ನಿ. ಬೈಕ್ ಪಾರ್ಕ್ ಮಾಡೋಕ್ಕೆ ನಾನು ಆಕ್ಚುಲಿ ಬೈಕಲ್ಲಿ ಬಂದಿಲ್ಲ, ನಾನು ಆಟೋದಲ್ಲಿ ಬಂದಿದ್ದೀನಿ. ಯಾಕೆ ಅಂತ ಕೇಳಬೇಡಿ, ಗಾಡಿ ಪಂಕ್ಚರ್ ಆಗಿತ್ತು, ಅದಕ್ಕೆ ಇಂಟರ್ವ್ಯೂಗೆ ಲೇಟ್ ಆಗಬಾರ್ದು ಅಂತ ಆಟೋದಲ್ಲಿ ಬಂದೆ. ಸರಿ ಸರಿ, ಬೇಗ ಬನ್ನಿ, ನೀವು ಲೇಟ್ ಆಗ್ತಾ ಇದೆ. ಸರಿ ಸರಿ, ಈಗ ಹೊರಟೆ. ರೇ ರೇ, ನಿಂತ್ಕೊಳ್ರಿ, ಏನ್ ಹೇಳ್ದೆ ಕೇಳ್ದೆ ನುಗ್ತಿದ್ದೀರಾ? ಸರ್, ಅದು ಇಂಟರ್ವ್ಯೂ ಇತ್ತು, ಲೇಟ್ ಆಗುತ್ತೆ ಅಂತ ಹಂಗ ಹೋಗ್ತಿದ್ದೆ, ಸಾರಿ ಸರ್. ಓ, ಇಂಟರ್ವ್ಯೂ ಇತ್ತಾ? ಯಾರು ನಿಮ್ಮನ್ನ ಬರೋ ಕೇಳಿದ್ದು? ಕಾದಂಬರಿ ಅವರು. ಓ, ಸೂಪರ್ವೈಸರ್ ಮೇಡಮ್. ಸರಿ, 1 ನಿಮಿಷ ಇಲ್ಲೇ ಇರಿ. ಹಾ ವಿಜಯ, ಅದು ಡೆಲ್ಲಿ ಕಂಪ್ನಿದು 18ನೇ ತಾರೀಕು 25,000 ಪೀಸ್ ಕೊಡ್ಬೇಕು. ಹಾ ಓಕೆ. ಆಮೇಲೆ ಮೇಡಮ್, ನಿಮ್ಮನ್ನು ಕೇಳ್ಕೊಂಡು ಒಬ್ರು ಇಂಟರ್ವ್ಯೂಗೆ ಬಂದಿದ್ದಾರೆ, ಅವ್ರನ್ನ ಕಳಿಸಿ. ಸರಿ ಮೇಡಮ್, ಬರ್ಕೊಂಡು. ಆಮೇಲೆ 30ನೇ ತಾರೀಕು ಇನ್ನೊಂದು 5,000 ಎಕ್ಸ್ಟ್ರಾ ಕೊಡ್ಬೇಕು ಅಂತ ಹೇಳಿದ್ದಾರೆ, ಅದೊಂದು ನೀಟಾಗಿ ಬರ್ಕೊಂಡ್ಬಿಡು. ಸರಿ, ಬನ್ನಿ, ಒಳಗೆ ಕರೀತಾ ಇದ್ದಾರೆ. ಸರಿ, ನಡೀರಿ. ಕಲ್ಯಾಣಿ ಗಾರ್ಮೆಂಟ್ಸ್, ಓ ಮೈ ಗಾಡ್, ಇದು ನಮ್ಮದೇ ಫ್ಯಾಕ್ಟ್ರಿ. ಹಾಗಾದರೆ ನಾನು ಕೆಲಸ ಕೇಳಕ್ಕೆ ಬಂದಿರೋದು ನಮ್ಮ ಫ್ಯಾಕ್ಟ್ರಿಲೇನಾ? ಸೊ ಕಾದಂಬರಿಯವರು ಬೇರೆ ಎಲ್ಲೋ ಕೆಲಸ ಮಾಡ್ತಿಲ್ಲ, ನಮ್ಮ ಫ್ಯಾಕ್ಟ್ರಿಲೇ. ಆದರೆ ಇವಾಗ ಒಳಗೋದ್ರೆ ಡ್ಯಾಡಿ ಕೆಲಸ ಸಿಗಾಕೊಂಡ್ಬಿಡ್ತೀನಲ್ಲ. ಹೋಗ್ಲಿಲ್ಲ ಅಂದರೆ ಕಾದಂಬರಿಯವ್ರು ತಪ್ಪು ತಿಳ್ಕೊತಾರೆ, ಒಳ್ಳೆ ಎಡ್ವರ್ಟಿಗೆ ಸಿಗಾಕೊಂಡಲ್ಲ. ಹೇಗಿದ್ರು ಇಲ್ಲಿ ಪರಿಚಯ ಇರೋದು ಮ್ಯಾನೇಜರ್ ಒಬ್ರೇ, ಏನೋ ಒಂದು ಮ್ಯಾನೇಜ್ ಮಾಡೋಣ. ಏನ್ ಸರ್, ಇಲ್ಲೇ ನಿಂತ್ಕೊಂಡ್ಬಿಟ್ರಲ್ಲ, ಬನ್ನಿ. ಸರಿ, ಅಲ್ಲಿ ನೋಡಿ ಸರ್, ಅಲ್ಲಿದ್ದಾರೆ. ಓಕೆ, ಥ್ಯಾಂಕ್ ಯು. ಓಕೆ, ಸದ್ಯಕ್ಕೆ ಇಷ್ಟನ್ನ ಫಾಲೋ ಅಪ್ ಮಾಡು, ನನಗೊಂದು 10 ನಿಮಿಷ ಕೆಲಸ ಇದೆ, ಬರ್ತೀನಿ. ಹಾ ಓಕೆ. ಕದಂಬರಿ ಮೇಡಮ್. ಹಲೋ ಕದಂಬರಿ ಮೇಡಮ್, ಏನೋ ಯೋಚನೆಯಲ್ಲಿ ಮುಳುಗೋಗಿದ್ದೀರಾ? ಎಲ್ಲೂ ಇಲ್ಲ,
ಏನಿದು ಹೊಸದಾಗಿ ಮ್ಯಾಡಮ್ ಅಂತೆಲ್ಲ ಕರಿತಾ ಇದ್ದೀರಾ? ನೀವು ನನಗೆ ಕೆಲಸ ಕೊಡಿಸ್ತಿದ್ದೀರಾ, ಅದು ಅಲ್ಲದೆ ಈ ಗಾರ್ಮೆಂಟ್ಸ್ ಅಲ್ಲಿ ನೀವು ಸೂಪರ್ವೈಸರ್ ಬೇರೆ ಅಂತೆ. ನಾಳೆ ದಿನ ನನಗೆ ಕೆಲಸ ಸಿಕ್ಕಿದ್ರೆ ನಿಮ್ಮ ಅಂಡರ್ ಏನಾದರೂ ಕೆಲಸ ಮಾಡಬೇಕು ಅಂದ್ರೆ ಈಗಲಿಂದ ಅಭ್ಯಾಸ ಮಾಡ್ಕೊತಾ ಇದ್ದೀನಿ. ಈ ಮಾತಿಗೇನು ಕಮ್ಮಿ ಇಲ್ಲ. ನೀವು ನಿಮ್ಮನ್ನ ನೋಡ್ತಾ ಇದ್ರೆ ನನಗೊಂದು ಡೌಟ್ ಬರ್ತಾ ಇದೆ. ಏನು? ಈ ಗಾರ್ಮೆಂಟ್ಸ್ ಓನರ್ ಅಂತಾನ? ಅಷ್ಟು ದೊಡ್ಡ ಡೌಟ್ ಅಲ್ಲ, ನೀವು ನಿಜವಾಗ್ಲೂ ಬಡವ್ರ ಅಂತ. ಯಾಕೆ ನಿಮ್ಗೆ ಯಾಕೆ ಈ ಡೌಟ್ ಬಂತು? ನಿಮ್ಮನ್ನ ಪ್ರತಿ ಸರಿ ನೋಡಿದಾಗ್ಲೂ ಒಬ್ಬ ಶ್ರೀಮಂತರ ಮಗ ತರನೇ ಕಾಣಿಸ್ತೀರ, ಅದಕ್ಕೆ ಕೇಳ್ದೆ. ನೀವು ತುಂಬಾ ಗ್ರೇಟ್ ಬಿಡ್ರಿ. ಗ್ರೇಟಾ? ಯಾಕೆ? ನಾನು ಶ್ರೀಮಂತ ತರ ಕಂಡ್ರು ನನ್ನ ಹತ್ರ ಪೆಟ್ರೋಲಿಗೆ ದುಡ್ಡಿಲ್ಲ ಅಂತ ದುಡ್ಡು ಕೊಡ್ತೀರಾ, ಕೆಲಸ ಇಲ್ಲ ಅಂತ ಕೆಲಸ ಕೊಡಿಸ್ತೀರಾ, ಹಂಗಂದ್ಮೇಲೆ ಗ್ರೇಟ್ ಅಲ್ವಾ? ಯಾಕೆ ಕೇಳ್ದೆ ಅಂದ್ರೆ ಇಷ್ಟೊಂದು ಕಾಸ್ಟ್ಲಿ ಬಟ್ಟೆ, ಓಡಾಡೋದಕ್ಕೆ ಬೈಕು, ಇದನ್ನೆಲ್ಲ ನೋಡಿ ಡೌಟ್ ಬಂತು, ಅದಕ್ಕೆ ಕೇಳ್ದೆ. ನೋಡಿ ಮೇಡಮ್, ನಮ್ ಬಡತನ ನಮ್ ಹೊಟ್ಟೆ ಗೊತ್ತಾಗ್ಬೇಕೆ ಹೊರತು ನೋಡೋ ಕಣ್ಗಳಿಗೆಲ್ಲ ಅಂತ ನಮ್ ತಾತ ಯಾವಾಗ್ಲೂ ಹೇಳ್ತಿರ್ತಾರೆ. ಅದಕ್ಕೆ ಅವ್ರ ಪೆನ್ಷನ್ ಹಣದಲ್ಲಿ ನನಗೆ ಬೈಕ್ ಕೊಡ್ಸಿದ್ದಾರೆ.